हाय फ्रेंड्स प्रोटॉन लर्निंग स्वागत प्रोटॉन लर्निंग यूट्यूब चैनल हैश के पी एस अंत सो इवत ना जी आई टैक्स बैंक नोड़ो सो 2023 यहा प्रोडक्ट के जी आई टैक्स कोट्टारु अंत नोड़ो ओके अदिंत मोदल स्वल्प नम नम बेनप अंतर नम यूट्यूब चैनल हैश के पी एस अंत आम नम इंस्टाग्राम फेसबुक पेजस् अदा इंस्टाग्राम पेजस् प्रोटॉन लर्निंग अंत एट द रेट प्रोटॉन लर्निंग होंद्रे निम्बे इंस्टाग्राम पेज सिक्तिति अल्ली फॉलो माडबहुदु अदे रीति फेसबुक पेज ऐति फेसबुक पेज अदरदु सेम हेसरु एट द रेट प्रोटॉन लर्निंग अंत सो नीवु अल्ली जॉइन आगबहुदु आमेले नम्मदु ओंदु वेबसाइट ऐति www.protonlearning.in अंत हेळि इल्ली निमगे ऐति ಎಲ್ಲಕ್ಕಿಂತ ಸಸ್ತಾ ರೇಟ್ ಒಳಗೆ ನಿಮಗೆ ಕೋರ್ಸಸ್ಗಳು ಸಿಗ್ತಾವೆ ಸೋ ಇಲ್ಲಿ ನೀವು ಹೋಗಿ ಕೋರ್ಸಸ್ಗಳನ್ನು ಬೈ ಮಾಡಿದ್ರಪ್ಪ ಅಂತಂದ್ರೆ ಸಬ್ಜೆಕ್ಟ್ಸ್ಗಳನ್ನು ಓದ್ಬೋದು ಕಂಪ್ಲೀಟ್ ಮಾಡ್ಬೋದು ಓಕೆ ಜಿ ಐ ಟ್ಯಾಕ್ಸ್ ಬಗ್ಗೆ ಸ್ಟಾರ್ಟ್ ಮಾಡೋದು ಜಿ ಐ ಟ್ಯಾಕ್ಸ್ ಯಾವ ಪ್ರಾಡಕ್ಟಿಗೆ ಜಿ ಐ ಟ್ಯಾಕ್ಸ್ ಜಿ ಐ ಟ್ಯಾಗ್ ಅಂದರೆ ಏನು ಅನ್ನೋದು ಇಲ್ಲಿ ನೋಡೋಣ ಓಕೆ ಒಂದು ಪರ್ಟಿಕ್ಯುಲರ್ ಪ್ರಾಡಕ್ಟ್ ಇರಬೇಕು ಆ ಪರ್ಟಿಕ್ಯುಲರ್ ಪ್ರಾಡಕ್ಟಿಗೆ ಏನೈತಿ ಒಂದು ಸ್ಪೆಷಲ್ ಕ್ಯಾರೆಕ್ಟರ್ ಇರಬೇಕು ಓಕೆ ಒಂದು ಪರ್ಟಿಕ್ಯುಲರ್ ಪ್ರಾಡಕ್ಟ್ ಇರಬೇಕು ಆ ಪರ್ಟಿಕ್ಯುಲರ್ ಪ್ರಾಡಕ್ಟಿಗೆ ಇಲ್ಲ ಪರ್ಟಿಕ್ಯುಲರ್ ಗೂಡಿಗೆ ಏನೈತಿ ಒಂದು ಸ್ಪೆಷಲ್ ಕ್ಯಾರೆಕ್ಟರ್ ಇರಬೇಕು ಈ ಸ್ಪೆಷಲ್ ಕ್ಯಾರೆಕ್ಟರ್ ಇರುವುದಲ್ಲದೆ ಇದಕ್ಕೇನು ಇನ್ನೊಂದು ಇಂಪಾರ್ಟೆಂಟ್ ಇರಬೇಕಪ್ಪ ಅಂತಂದ್ರೆ ಒಂದು ಡೆಫಿನೆಟ್ ಜಿಯೋಗ್ರಫಿಕಲ್ ಟೆರಿಟರಿಯಿಂದ ಬರಬೇಕು ಇದು ಓಕೆ ಒಂದು ಗೂಡ್ ಇರಬೇಕು ಅದಕ್ಕೆ ಸ್ಪೆಷಲ್ ಕ್ಯಾರೆಕ್ಟರ್ ಇರಬೇಕು ಆಮೇಲೆ ಪರ್ಟಿಕ್ಯುಲರ್ ಜಿಯೋಗ್ರಫಿಕಲ್ ಏರಿಯಾದಿಂದ ಬರಬೇಕು ಸೋ ಅಂತ ಪ್ರಾಡಕ್ಟಿಗೆ ಏನೈತಿ ನಾವು ಜಿ ಐ ಟ್ಯಾಗ್ ಅಂತ ಕೊಡ್ತೀವಿ ಓಕೆ ಜಿ ಐ ಟ್ಯಾಗ್ ಕೊಡ್ತೀವಿ ಜಿ ಐ ಅಂತಂದ್ರೆ ಏನು ಜಿ ಐ ಫುಲ್ ಫಾರ್ಮ್ ಏನು ಜಿಯೋಗ್ರಫಿಕಲ್ ಇಂಡಿಕೇಶನ್ ಟ್ಯಾಗ್ ಓಕೆ ಜಿಯೋಗ್ರಫಿಕಲ್ ಇಂಡಿಕೇಶನ್ ಟ್ಯಾಗ್ ಓಕೆ ನೆಕ್ಸ್ಟ್ ಏನೈತಿ ಈ ಟ್ಯಾಗ್ ಕೊಡಬೇಕಪ್ಪ ಅಂತಂದ್ರೆ ಇದಕ್ಕೊಂದು ಲಾ ಬ್ಯಾಕಿಂಗ್ ಇರಬೇಕು ಓಕೆ ಆ ಲಾ ಬ್ಯಾಕಿಂಗ್ ಏನೈತೆ ಅನ್ನೋದು ನಾವು ಇಲ್ಲಿ ನೋಡೋಣ ಓಕೆ ಈ ಟ್ಯಾಗ್ ಕೊಡಬೇಕಪ್ಪ ಅಂತಂದ್ರೆ ಒಂದು ಪ್ರಾಡಕ್ಟ್ ಗೆ ಈ ಒಂದು ಗೂಡಿಗೆ ಇದು ಟ್ಯಾಗ್ ಕೊಡಬೇಕು ಅಂತಂದ್ರೆ ಜಿಯೋಗ್ರಫಿಕಲ್ ಇಂಡಿಕೇಶನ್ ಆಕ್ಟ್ ಅಂತ ಐತಿ ಜಿಯೋಗ್ರಫಿಕಲ್ ಇಂಡಿಕೇಶನ್ ಆಕ್ಟ್ ಆಫ್ 1999 ಓಕೆ ಇದರ ಫುಲ್ ಹೆಸರು ಏನಪ್ಪ ಅಂತಂದ್ರೆ ಜಿಯೋಗ್ರಫಿಕಲ್ ಇಂಡಿಕೇಶನ್ ರಿಜಿಸ್ಟ್ರೇಷನ್ ಮತ್ತು ಪ್ರೊಟೆಕ್ಷನ್ ಆಕ್ಟ್ ಆಫ್ 1999 ಓಕೆ ಇದು 1999 ಒಳಗೆ ಆಕ್ಟ್ ಮಾಡಿದ್ದಾರೆ ಇದು ಜಾರಿಗೆ ಬಂದಿದ್ದು ಎಫೆಕ್ಟಿಗೆ ಬಂದಿದ್ದು ಯಾವಾಗಪ್ಪ ಅಂತಂದ್ರೆ 15 ಸೆಪ್ಟೆಂಬರ್ 2003 ಒಳಗೆ ಓಕೆ ಭೌಗೋಳಿಕ ಸೂಚನೆಗಳು ನೋಂದಣಿ ಮತ್ತು ರಕ್ಷಣೆ ಕಾಯ್ದೆ 1993 ಇದು ಬಂದಿದ್ದು ಯಾವಾಗ ಜಾರಿಗೆ ಯಾವಾಗ ಬಂದಿತ್ತಪ್ಪ ಅಂತಂದ್ರೆ ಸೆಪ್ಟೆಂಬರ್ 15 2003 ಒಳಗೆ ಓಕೆ ನೆಕ್ಸ್ಟ್ ಏನೈತಿ ಒಂದು ಪರ್ಟಿಕ್ಯುಲರ್ ಪ್ರಾಡಕ್ಟಿಗೆ ಒಂದು ಪರ್ಟಿಕ್ಯುಲರ್ ಏನೈತಿ ಗೂಡಿಗೆ ಜಿ ಐ ಟ್ಯಾಗ್ ಕೊಟ್ಟಿವಪ್ಪ ಅಂತಂದ್ರೆ ಆ ಜಿ ಐ ಟ್ಯಾಗ್ 10 ವರ್ಷಗಳವರೆಗೂ ಅಷ್ಟೇ ಏನೈತಿ ಇದು ವ್ಯಾಲಿಡ್ ಇರ್ತೈತಿ ಓಕೆ ಇದು 10 ವರ್ಷವರೆಗೂ ಅಷ್ಟೇ ವ್ಯಾಲಿಡ್ ಇರ್ತೈತಿ ಈ ರೀತಿಯಾದ ಕ್ವಶನ್ಸ್ ಕೇಳುವಂಥ ಸಾಧ್ಯತೆ ಇರ್ತೈತಿ 10 ವರ್ಷ ಆದ ನಂತರ ಏನಪ್ಪ ಅಂತಂದ್ರೆ ಅದನ್ನು ನಾವು ರಿನ್ಯೂ ಮಾಡ್ಬೋದು ಓಕೆ 10 ವರ್ಷವರೆಗೂ ವ್ಯಾಲಿಡ್ ಇರ್ತೈತಿ 10 ವರ್ಷ ಆಗಿಂದ ಏನೈತಿ ನಾವು ಇದನ್ನು ರಿನ್ಯೂ ಮಾಡ್ಕೋಬೋದು ಓಕೆ ಇದು ನೆನಪಿಟ್ಕೊಳ್ಳಿ ಇದು ಬಹಳ ಇಂಪಾರ್ಟೆಂಟ್ ಓಕೆ 2023ಕ್ಕಿಂತ ಮೊದಲ 2022 ಓಕೆ 2022 ಇಲ್ಲಿ ನೋಡ್ರಿ ಯಾವ ಮಂತ್ ಅಂದ್ರೆ ಡಿಸೆಂಬರ್ ಓಕೆ 2022 ಡಿಸೆಂಬರ್ ಒಳಗೆ 9 ಪ್ರಾಡಕ್ಟ್ಸ್ಗಳಿಗೆ ಏನೈತಿ ಜಿ ಐ ಟ್ಯಾಗ್ಗಳನ್ನು ಕೊಡಲಾಗಿತ್ತು ಭಾಳ ಇಂಪಾರ್ಟೆಂಟ್ ಇಲ್ಲಿ ನೋಡ್ರಿ ಮಾರ್ಚ್ 23 ಭಾಳ ಹಾರ್ಡ್ಲಿ ಅಷ್ಟು 4 ತಿಂಗಳ ವ್ಯತ್ಯಾಸ ಒಳಗೆ ಇಷ್ಟು ಜಿ ಐ ಪ್ರಾಡಕ್ಟ್ಸ್ ಬಂದವು ಓಕೆ ಈಗ ನಾವು 2022 ಇಲ್ಲಿ ಸದ್ಯಕ್ಕೆ ನೋಡೋಣ 2022 ಒಳಗೆ ಏನೈತಿ 9 ಪ್ರಾಡಕ್ಟ್ಸಿಗೆ ಜಿ ಐ ಟ್ಯಾಗ್ಸ್ಗಳನ್ನು ಕೊಟ್ಟಿದ್ರು ಓಕೆ 9 ಪ್ರಾಡಕ್ಟ್ಸ್ ಅವಾಗ ಟೋಟಲಿ ಭಾರತದೊಳಗೆ ಎಷ್ಟು ಪ್ರಾಡಕ್ಟ್ಸಿಗೆ ಜಿ ಐ ಟ್ಯಾಗ್ ಇತ್ತಪ್ಪ ಅಂತಂದರೆ 432 ಗೂಡ್ಸ್ಗಳಿಗೆ ಜಿ ಐ ಟ್ಯಾಗ್ಸ್ಗಳಿತ್ತು ಅದೇ ನಾವು ಮಾರ್ಚ್ 2023 ಕನ್ಸಿಡರ್ ಮಾಡಿದ್ರೆ ಇದು ಈ ಸತಿ ಹೈಯೆಸ್ಟ್ ಎಲ್ಲಕ್ಕಿಂತ ಹೈಯೆಸ್ಟ್ ಓಕೆ ಎಲ್ಲಕ್ಕಿಂತ ಹೈಯೆಸ್ಟ್ ಅಂದರೆ ಒಂದೇ ಸತಿ ಏನೈತಿ 33 ಪ್ರಾಡಕ್ಟ್ಸ್ಗಳಿಗೆ ಜಿ ಐ ಟ್ಯಾಗ್ಸ್ಗಳನ್ನು ಅನೌನ್ಸ್ ಮಾಡಲಾಗೈತಿ ಓಕೆ ಅದಕ್ಕೆ ಇದು ಇಂಪಾರ್ಟೆಂಟ್ ಆಗೈತಿ ಸೊ ಈಗ ಟೋಟಲ್ ಭಾರತದೊಳಗೆ ಎಷ್ಟು ಪ್ರಾಡಕ್ಟ್ಸಿಗೆ ಜಿ ಐ ಟ್ಯಾಗ್ ಅಂತ ನೋಡೋದಾದರೆ 465 ಪ್ರಾಡಕ್ಟ್ಸ್ಗಳಿಗೆ ಏನೈತಿ ಜಿ ಐ ಟ್ಯಾಗ್ಸ್ಗಳದಾವ ಓಕೆ ಇದನ್ನು ನೆನಪಿಟ್ಕೋರಿ 465 ಪ್ರಾಡಕ್ಟ್ಸ್ಗಳಿಗೆ ಜಿ ಐ ಟ್ಯಾಗ್ ಐತಿ ಈ ಸತಿ ಹೈಯೆಸ್ಟ್ 33 ಓಕೆ ಯಾವಾಗ ಅನೌನ್ಸ್ ಮಾಡ್ಯಾರ ಮಾರ್ಚ್ 2023 ಒಳಗೆ ಓಕೆ ಇದಕ್ಕೆ ಭಾಳ ವ್ಯತ್ಯಾಸ ಇಲ್ಲ ಸೊ ಈ 9 ಏನದವ ಜಿ ಐ ಟ್ಯಾಗ್ಸ್ ಇದನ್ನು ಸ್ಟಡಿ ಮಾಡೋದು ನಮಗೆ ಇಂಪಾರ್ಟೆಂಟ್ ಸೊ ಇದ್ರ ಬಗ್ಗೆ ವಿಡಿಯೋ ಮಾಡಬೇಕಪ್ಪ ಅಂತಂದರೆ ಕೆಳಗಡೆ ಕಮೆಂಟ್ ಮಾಡಿ ಹೇಳ್ರಿ ಇದ್ರ ಬಗ್ಗೆನೂ ನಾನು ವಿಡಿಯೋ ಮಾಡ್ತೀನಿ ಓಕೆ ನೆಕ್ಸ್ಟ್ ಯಾವ್ಯಾವ ಸ್ಟೇಟಿಗೆ ಎಷ್ಟೆಷ್ಟು ಜಿ ಐ ಟ್ಯಾಗ್ ಬಂದವ ಈ ವರ್ಷ 33 ಬಂದವ ಅಂತಂದೇವಲ್ಲ ಸೊ ಈ 33 ಒಳಗೆ ಯಾವ್ಯಾವ ಸ್ಟೇಟ್ಸಿಗೆ ಬಂದವ ಎಷ್ಟೆಷ್ಟು ಬಂದವ ಅಂತ ನೋಡೋಣ ಎಲ್ಲಕ್ಕಿಂತ ಹೈಯೆಸ್ಟ್ ಬಂದಿರೋದು ತಮಿಳ್ನಾಡು ಒಳಗೆ ತಮಿಳ್ನಾಡಕ್ಕೆ 12 ಪ್ರಾಡಕ್ಟ್ಸ್ಗಳಿಗೆ ಜಿ ಐ ಟ್ಯಾಗ್ ಸಿಕ್ತದೆ ಅದಾದ ನಂತರ ಯಾವುದಪ್ಪ ಅಂತಂದ್ರೆ ಯು ಪಿಗೆ ಎಷ್ಟು ಜಿ ಐ ಟ್ಯಾಗ್ ಸಿಕ್ಕವ ಅಂತಂದ್ರೆ ಈ ಸತಿ 10 ಜಿ ಐ ಟ್ಯಾಗ್ಸ್ಗಳು ಯು ಪಿಗೆ ಸಿಕ್ಕದೆ ಅದಾದಮೇಲೆ ಜಮ್ಮು ಆ್ಯಂಡ್ ಕಾಶ್ಮೀರ ಇದು ಇಂಪಾರ್ಟೆಂಟ್ ನೋಡಿ ಜಮ್ಮು ಆ್ಯಂಡ್ ಕಾಶ್ಮೀರಿಗೆ 8 ಪ್ರಾಡಕ್ಟ್ಗಳಿಗೆ ಜಿ ಐ ಟ್ಯಾಗ್ ಸಿಕ್ಕದೆ ಲಡಾಖಿಗೆ 1 ಪ್ರಾಡಕ್ಟಿಗೆ ಜಿ ಐ ಟ್ಯಾಗ್ ಸಿಕ್ಕದೆ ಓಕೆ ಲಡಾಖದ ಫಸ್ಟ್ ಜಿ ಐ ಟ್ಯಾಗ್ ಇದೆ ಲಡಾಖ್ ಯೂನಿಯನ್ ಟೆರಿಟರಿ ಲಡಾಖ್ ಏನೈತಿ ಅದ್ರದ್ದು ಫಸ್ಟ್ ಜಿ ಐ ಟ್ಯಾಗ್ ಸಿಕ್ಕಿರೋದು ಇದೇ ಪ್ರಾಡಕ್ಟ್ ಇದೆ ಯಾವ ಪ್ರಾಡಕ್ಟ್ ಅನ್ನೋದು ನಾವು ನೆಕ್ಸ್ಟ್ ನೋಡೋಣ ಅದಾದಮೇಲೆ ಛತ್ತೀಸ್ಗಢಗೆ 1 ಸಿಕ್ಕೈತಿ ಮಧ್ಯಪ್ರದೇಶಿಗೆ 1 ಸಿಕ್ಕೈತಿ ಬಿಹಾರಿ 1 ಸಿಕ್ಕೈತಿ ಆಮೇಲೆ ಲಡಾಖಿಗೆ ಅಂತೂ ನಾವು ನೋಡಿಬಿಟ್ಟಿವಿ ಓಕೆ ಈಗ ಪ್ರಾಡಕ್ಟ್ಸ್ಗಳನ್ನ ನೋಡೋಣ ಓಕೆ 2023 ಒಳಗೆ ಲಡಾಖ್ ಒಳಗೆ
ಫಸ್ಟ್ ಲಡಾಖ್ ಯೂನಿಯನ್ ಟೆರಿಟರಿ ಇದು ಫಸ್ಟ್ ಜಿ ಐ ಪ್ರಾಡಕ್ಟ್ ಇದು. ಓಕೆ, ಇದು ಅದಕ್ಕೆ ನಮಗೆ ಇಂಪಾರ್ಟೆಂಟ್ ಆಕೈತಿ, ಎಕ್ಸಾಮ್ನ ಕೇಳುವಂಥ ಚಾನ್ಸಸ್ ಜಾಸ್ತಿ ಆಕೈತಿ. ಲಡಾಖದ ಫಸ್ಟ್ ಜಿ ಐ ಪ್ರಾಡಕ್ಟ್ ಯಾವುದಪ್ಪ ಅಂತ ಕೇಳಿದ್ರೆ ಇದು. ಲಡಾಖ್ ಒಳಗೆ ಶಿಂಕಾಸ್ ಅಂತೇಳಿ ಒಂದು ವುಡ್ ಕೆತ್ತನೆಗಳು ಬರ್ತಾವ. ಓಕೆ, ವುಡ್ ಕಾರ್ವಿಂಗ್ಸ್ ಬರ್ತಾವ, ವುಡ್ ಕಾರ್ವಿಂಗ್ಸ್ ಬರ್ತಾವ ಲಡಾಖ್ ಶಿಂಕಾಸ್ ಅಂತೇಳಿ. ಓಕೆ, ಈ ರೀತಿಯಾದ ವುಡ್ಸ್ಗಳ ಮೇಲೆ ಕಾರ್ವಿಂಗ್ಸ್ ಮಾಡ್ತಾರೆ. ಕಾರ್ವಿಂಗ್ಸ್ ಮಾಡೋದಕ್ಕೆ ಈ ಪ್ರಾಡಕ್ಟಿಗೆ ಏನು ಸಿಕ್ಕೈತಿ, ಜಿ ಐ ಟ್ಯಾಗ್ ಸಿಕ್ಕೈತಿ. ಲಡಾಖದ್ದು ಫಸ್ಟ್ ಜಿ ಐ ಟ್ಯಾಗ್ ಪ್ರಾಡಕ್ಟ್ ಇದು. ಓಕೆ, ನೆಕ್ಸ್ಟ್ ನಾವೇನೈತಿ ಬಿಹಾರಿಗೆ ಬರೋಣ. ಬಿಹಾರ್ ಒಳಗೆ ಮರ್ಚಾ ರೈಸ್ ಅಂತೈತಿ. ಓಕೆ, ಇದು ಒಂದು ರೈಸ್ ಪ್ರಾಡಕ್ಟ್, ರೈಸ್ ವೆರೈಟಿ. ಈ ಮರ್ಚಾ ರೈಸಿಗೆ ಏನೈತಪ್ಪ ಅಂದರೆ 2023 ಬಿಹಾರ್ ಒಳಗೆ ಇದಕ್ಕೆ ಜಿ ಐ ಟ್ಯಾಗ್ ಸಿಕ್ಕೈತಿ. ನೆಕ್ಸ್ಟ್ ಮಧ್ಯ ಪ್ರದೇಶ ಒಳಗೆ ರೇವಾ ಅನ್ನುವಂಥ ಒಂದು ಪ್ರದೇಶ ಐತಿ. ಈ ರೇವಾ ಒಳಗೆ ಸುಂದರ್ ರಾಜ್ ಅನ್ನುವಂಥ ವೆರೈಟಿ ಆಫ್ ಮ್ಯಾಂಗೋ ಐತಿ. ಓಕೆ, ಸುಂದರ್ ರಾಜ್ ವೆರೈಟಿ ಆಫ್ ಮ್ಯಾಂಗೋ ಆಫ್ ರೇವಾ. ಸೊ ಇದಕ್ಕೇನೈತಿ ರೇವಾ ಸುಂದರ್ ರಾಜ್ ಮ್ಯಾಂಗೋ ಅಂತ ಕರೀತಾರೆ. ಓಕೆ, ರೇವಾ ಸುಂದರ್ ರಾಜ್ ಮ್ಯಾಂಗೋ. ಸೊ ಇದಕ್ಕೇನೈತಿ ಜಿ ಐ ಟ್ಯಾಗ್ ಸಿಕ್ಕೈತಿ. ಸೊ ಅದು ಮ್ಯಾಂಗೋ ಏನೈತಿ ಈ ರೀತಿಯಾಗಿ ಕಾಣ್ತು ನಮಗೆ. ಓಕೆ, ಈ ರೀತಿಯಾದ ಸುಂದರ್ ರಾಜ್ ರೇವಾ ಸುಂದರ್ ರಾಜ್ ಮ್ಯಾಂಗೋ. ಇಲ್ಲಿ ನೋಡ್ರಿ ಭಾಳ ಇಂಪಾರ್ಟೆಂಟ್ ಏನು, ನಾನು ಹೇಳಿದ್ದೆ ಒಂದು ಪ್ರಾಡಕ್ಟ್ ಇರಬೇಕು, ಅದಕ್ಕೆ ಒಂದು ಸ್ಪೆಷಲ್ ಕ್ಯಾರೆಕ್ಟರ್ ಇರಬೇಕು, ಒಂದು ಪರ್ಟಿಕ್ಯುಲರ್ ಜಾಗ್ರಫಿದಿಂದ ಒರಿಜಿನ್ ಆಗಬೇಕಂತೇಳಿ. ಈ ರೇವಾ ಏನೈತಲ್ಲ ಇದು ಪರ್ಟಿಕ್ಯುಲರ್ ಜಾಗ್ರಫಿ. ಓಕೆ, ಇದು ಪರ್ಟಿಕ್ಯುಲರ್ ಜಾಗ್ರಫಿದಿಂದ ಬರಕತ್ತೈತಿ. ರೇವಾ ಅಂತ ಪ್ರದೇಶದಿಂದ ಬರೋದು ಪ್ರಾಡಕ್ಟಿಗೆ ಅಷ್ಟೇ ರೇವಾ ಸುಂದರ್ ರಾಜ್ ಮ್ಯಾಂಗೋ ಅಂತ ಕರೀತಾರೆ, ಅದಕ್ಕಷ್ಟೇ ಜಿ ಐ ಟ್ಯಾಗ್ ವ್ಯಾಲಿಡ್ ಐತಿ, ಬೇರೆದಕ್ಕೆ ಎಲ್ಲಿ ಇಲ್ಲ. ಓಕೆ, ಅದು ಇಂಪಾರ್ಟೆಂಟ್. ಜಾಗ್ರಫಿಕಲ್ ಏರಿಯಾ ಅಂದಿದ್ದೆಲ್ಲ ಆ ಜಾಗ್ರಫಿಕಲ್ ಏರಿಯಾ ಇಲ್ಲಿ ರೇವಾ. ಇದೇ ರೀತಿ ಮುಂದೆ ಬಂದಲ್ಲಿ ತೋರಿಸ್ಕೊತ ಹೋಗ್ತೀನಿ ನಾನು ನಿಮಗೆ. ಓಕೆ, ಇಲ್ಲಿ ನೋಡ್ರಿ ಛತ್ತೀಸ್ಗಢ ಒಳಗೆ ನಗರಿ ದುಬರಾಜ್ ರೈಸ್ ಅಂತ ಐತಿ. ಛತ್ತೀಸ್ಗಢ ಒಳಗೆ ನಗರಿ ದುಬರಾಜ್ ರೈಸ್ ಏನೈತಲ್ಲ ಇದಕ್ಕೂ ಏನೈತಿ ಜಿ ಐ ಟ್ಯಾಗ್ ಸಿಕ್ಕೈತಿ. ಓಕೆ, ಇದಾದ ತಕ್ಷಣ ತಮಿಳ್ನಾಡಿಗೆ ಬರೋಣ. ತಮಿಳ್ನಾಡು ಒಳಗೆ ಟೋಟಲಿ 11 ಪ್ರಾಡಕ್ಟಿಗೆ ಜಿ ಐ ಟ್ಯಾಗ್ ಸಿಕ್ಕಿತ್ತು ಅಂತ ಹೇಳಿದ್ದೆ. ಅದರೊಳಗೆ ಒಂದೇ ಪ್ರಾಡಕ್ಟ್ ನೋಡತ್ತೀವಿ ನಾವು, ಮನಪ್ಪರೈ ಮುರುಕು ಅಂತ ಕರಿತೀವಿ. ಓಕೆ, ಮನಪ್ಪರೈ ಮುರುಕು. ಈ ಮುರುಕು ಏನಪ್ಪ ಅಂತ ಚಕ್ಲಿ ಅಂತ ಪದಾರ್ಥ, ಚಕ್ಲಿನೇ ಬೇರೆ ಟೈಪ್ ಮಾಡ್ತಾರೆ. ಸೊ ಇದಕ್ಕೇನೈತಿ ಜಿ ಐ ಟ್ಯಾಗ್ ಸಿಕ್ಕೈತಿ ತಮಿಳ್ನಾಡದಿದ್ದು. ಆಮೇಲೆ ಅರ್ತೂರ್ ವೆಟ್ರಿಲೆ ಅಂತೇಳಿ. ಓಕೆ, ಅಥ್ರೂರ್ ವೆಟ್ರಿಲೆ ಅಂತಂದರೆ ಇದು ತಿನ್ನು ಎಲಿ. ತಿನ್ನು ಏನು ಎಲಿ ತಿಂತೀವಲ್ಲ ನಾವು, ಅದು ಅದರದೊಂದು ವೆರೈಟಿ ಆಫ್ ಎಲಿ. ಇದು ಅರ್ತೂರ್ ವೆಟ್ರಿಲೆ ಅಂತ ಕರಿತೀವಿ ನಾವು. ಓಕೆ, ತಮಿಳ್ನಾಡು ಒಳಗೆ ಈ ಸತಿ 2 ಎಲಿಗಳಿಗೆ ಏನೈತಿ ಜಿ ಐ ಟ್ಯಾಗ್ ಸಿಕ್ಕೈತಿ. ಇದು ಒಂದು ಅರ್ತೂರ್ ವೆಟ್ರಿಲೆ, ಮುಂದೊಂದು ಬರ್ತೈತಿ, ಅದಕ್ಕೆ ನಾವು ಇದು ಏನೈತಿ ನೆನಪಿಟ್ಕೋಬೇಕು. ಓಕೆ, 2 ಎಲಿಗಳಿಗೆ ಸಿಕ್ಕೈತಿ, 2 ಎಲಿಗಳಿಗೆ ಒಂದು ಅರ್ತೂರ್ ವೆಟ್ರಿಲೆ, ಇನ್ನೊಂದು ಯಾವುದು ಅನ್ನೋದು ಮುಂದೆ ಹೇಳ್ತೀನಿ ನಿಮಗೆ. ಆಮೇಲೆ ಥೈಕಲ್ ರಟನ್ ಕ್ರಾಫ್ಟ್. ಓಕೆ, ಥೈಕಲ್ ರಟನ್ ಕ್ರಾಫ್ಟ್, ಈ ಕ್ರಾಫ್ಟಿಗೂ ಏನೈತಿ ಜಿ ಐ ಟ್ಯಾಗ್ ಸಿಕ್ಕೈತಿ. ಆ ಥೈಕಲ್ ರಟನ್ ಕ್ರಾಫ್ಟ್ ಯಾವ ರೀತಿ ಕಾಣ್ತೈತೆ ಅಂದರೆ ಹಿಂಗಿರ್ತೈತಲ್ರಿ, ಇವು ಪ್ರಾಡಕ್ಟ್ಸ್ ಏನೈತಿ ಈ ಪ್ರಾಡಕ್ಟಿಗೆ ಜಿ ಐ ಟ್ಯಾಗ್ ಸಿಕ್ಕೈತಿ. ಇದು ತಮಿಳ್ನಾಡು ಪ್ರಾಡಕ್ಟ್, ಅದಕ್ಕೇನಂತ ಕರೀತಾರೆ ಥೈಕಲ್ ರಟನ್ ಕ್ರಾಫ್ಟ್ ಅಂತ ಕರೀತಾರೆ. ನೆಕ್ಸ್ಟ್ ಮನಮಧುರೆ ಪಾಟ್ರಿ, ಇದೊಂದು ಪಾಟ್ರಿ, ಇದು ಕುಂಬಾರಿಕೆ. ಸೊ ಇದೇನೈತಿ ಇದಕ್ಕೂ ಜಿ ಐ ಟ್ಯಾಗ್ ಸಿಕ್ಕೈತಿ 2023 ಒಳಗೆ. ಯಾವ ರೀತಿಯಾಗಿ ಕಾಣ್ತೈತೆ ಪ್ರಾಡಕ್ಟ್ ಅಂದರೆ ಈ ರೀತಿಯಾದ ಪ್ರಾಡಕ್ಟ್ಸ್ ಇವು ಮನಮಧುರೆ ಪಾಟ್ರಿ ಪ್ರಾಡಕ್ಟ್ಸ್ ಇವು. ಓಕೆ, ನೆಕ್ಸ್ಟ್ ಸೇಲಂ ಸಾಗು ಅಂತೇಳಿ, ಸೇಲಂ ಅನ್ನುವಂಥ ಊರಲ್ಲಿ ಸಿಗುವಂಥ ಸಾಗು. ಓಕೆ, ಇದು ಸೇಲಂ ನೋಡಿರಿ, ಒಂದು ಮತ್ತು ಜಿಯೋಗ್ರಫಿಕಲ್ ಏರಿಯಾ. ಸೊ ಇದೇ ರೀತಿಯಾಗಿ ನಾನು ನಿಮಗೆ ಹೇಳೋದು ಏನಪ್ಪ ಅಂತಂದರೆ, ಒಂದು ಪ್ರಾಡಕ್ಟ್ ಇರಬೇಕು, ಅದಕ್ಕೆ ಸ್ಪೆಷಲ್ ಕ್ಯಾರೆಕ್ಟರ್ ಇರಬೇಕು, ಪರ್ಟಿಕ್ಯುಲರ್ ಜಿಯೋಗ್ರಫಿದಿಂದ ಇರಬೇಕು. ಸೊ ಸೇಲಂ ಸಾಗು ಇದೊಂದು ಸಾಬುದಾನಿ ವೆರೈಟಿ ಐತಿ. ಸೊ ಇದು ಸೇಲಂ ಸಾಗು. ನೆಕ್ಸ್ಟ್ ಮಾರ್ಥಂಡಮ್ ಹನಿ ಅಂತೇಳಿ. ಓಕೆ, ಇದೊಂದು ಹನಿ, ಟೋಟಲಿ 2 ಹನಿಗಳದಾವೆ. ಓಕೆ, 2 ಜೇನಿನ ವೆರೈಟಿಗಳಿಗೆ ಈ ಸತಿ ಏನೈತಿ ಜಿ ಐ ಟ್ಯಾಗ್ ಕೊಟ್ಟರು. ಒಂದು ತಮಿಳ್ನಾಡುದು, ಇನ್ನೊಂದು ಏನೈತಿ ಜಮ್ಮು ಆ್ಯಂಡ್ ಕಾಶ್ಮೀರದ ಐತಿ, ಅದು ಮುಂದೆ ನೋಡ್ತೀವಿ ನಾವು. ಓಕೆ, ಜಮ್ಮು ಆ್ಯಂಡ್ ಕಾಶ್ಮೀರದ ಯಾವುದನ್ನು ನೋಡ್ತೀವಿ. ಇದೇ ಹನಿ ಯಾವುದಪ್ಪ ಅಂತಂದರೆ ಮಾರ್ತಂಡ ಹನಿ, ಇದು ತಮಿಳ್ನಾಡುದು. ಈ ರೀತಿಯಾಗಿ ಕಾಣ್ತೈತಿ ಮಾರ್ತಂಡ ಹನಿ. ನೆಕ್ಸ್ಟ್ ಊಟಿ ವರ್ಕೈ ಅಂತೇಳಿ, ಊಟಿ ವರ್ಕೈ ಇದೇನದವಲ್ಲ, ಇದು ಊಟಿ ಒಳಗೆ ಸಿಗುವಂಥ ಪದಾರ್ಥ. ಸೊ ಅದು ಊಟಿ ವರ್ಕೈ ಅಂತ ಕರಿತೀವಿ ನಾವು. ಓಕೆ, ಸೊ ಇದು ನಾವು ಇದು ತಿಂದಿರ್ತೀವಲ್ರಿ ಖಾರಿ, ಆ ರೀತಿಯಾದ ತಿನ್ನುವಂಥ ಪದಾರ್ಥ, ಸಿಮಿಲರ್ ಟು ಖಾರಿ. ಸೊ ಇದು ಊಟಿದು. ನೆಕ್ಸ್ಟ್ ಶೋಲವಂದನ ವೆಟ್ರಿಲೆ. ಓಕೆ, ಇನ್ನಾಗ ಒಂದು ನೋಡಿದ್ದೀವಿ ಎಲ್ಲಿ ಪದಾರ್ಥ ಯಾವುದು ಹೇಳ್ರಿ, ಅಥ್ರೂರ್ ವೆಟ್ರಿಲೆ. ಇದು ಯಾವುದು, ಶೋಲ ವಂದನ ವೆಟ್ರಿಲೆ, ಇದು ಎಲ್ಲಿ ಪದಾರ್ಥ. ಓಕೆ, ಟೋಟಲಿ 2 ಎಲಿ ಒಂದು ಪಾನ್, ಬನಾರಸ್ ಪಾನ್, ಇದು ಶೋಲವಂದನ ವೆಟ್ರಿಲೆ, ಇನ್ನೊಂದು ಅರ್ಥೂರ್ ವೆಟ್ರಿಲೆ. ಅರ್ಥೂರ್ ವೆಟ್ರಿಲೆ, ಶೋಲವಂದನ ವೆಟ್ರಿಲೆ, ಬನಾರಸಿ ಪಾನ್, ಇವು ಮೂರು ನೆನಪಿಟ್ಕೋರಿ. ಇಲ್ಲಿ ಮೂರು ನಿಮ್ಮ ಮುಗದೇ ಹೋದು. ನೆಕ್ಸ್ಟ್ ಕಂಬಂ ಪನೀರ್ ಗ್ರೇಪ್ಸ್. ಓಕೆ, ಕಂಬಂ ಪನೀರ್ ಗ್ರೇಪ್ಸ್ ಈ ರೀತಿಯಾಗಿ ಕಾಣ್ತಾವೆ. ಇವು ದ್ರಾಕ್ಷಿದು ಒಂದು ವೆರೈಟಿ, ಇದು ತಮಿಳ್ನಾಡಾಗ ಸಿಗ್ತೈತಿ. ಸೊ ಈ ರೀತಿಯಾಗಿ ಕಾಣ್ತಾವೆ ಕಂಬಂ ಪನೀರ್ ಗ್ರೇಪ್ಸ್. ನೆನಪಿಟ್ಕೋರಿ ಪನೀರ್ ಅಂತೈತಿ ಇಲ್ಲಿ. ಸೊ ನೀವು ಜಸ್ಟ್ ಈ ಟೈಪ್ ಒಂದು ಪಾಯಿಂಟ್ ಇಟ್ಕೊಂಡು ಇದು ನೆನಪಿಟ್ಕೋದು, ಕಂಬಂ ಪನೀರ್ ಗ್ರೇಪ್ ಎಲ್ಲಿ ತಮಿಳ್ನಾಡ್ದಾಗ ಸಿಗ್ತೈತಿ. ನೆಕ್ಸ್ಟ್ ಮೈಲಡಿ ಸ್ಟೋನ್ ಕ್ರೇವಿಂಗ್. ಓಕೆ, ಮೈಲಡಿ ಸ್ಟೋನ್ ಕ್ರೇವಿಂಗ್. ಸೊ ಕಾರ್ವಿಂಗ್ ಕ್ರೇವಿಂಗ್ ಅಲ್ಲ, ಸಾರಿ, ಎಕ್ಸ್ಟ್ರೀಮ್ಲಿ ಸಾರಿ, ಕಾರ್ವಿಂಗ್. ಸೊ ಇಲ್ಲಿ ಏನು ಮಾಡ್ತಾರಪ್ಪ ಅಂತಂದರೆ, ಇಲ್ಲಿ ಈ ರೀತಿಯಾದ ಕಲ್ಲುಗಳಿಗೆ ಕೆತ್ತನೆಗಳು ಮಾಡ್ತಾರೆ. ಓಕೆ, ಕಲ್ಲುಗಳು ಕೆತ್ತನೆ ಮಾಡ್ತಾರೆ. ಆಮೇಲೆ ನಡು ಎಲ್ಲೆಲ್ಲಿ ಗ್ಯಾಪ್ ಇರ್ತಿತ್ತಲ್ಲ ಅಲ್ಲಿ ವೈಟ್ ಕಲರಿಂದ ಏನೈತಿ ತುಂಬ್ತಾರೆ, ವೈಟ್ ಕಲರ್
ಅಲ್ಲಿ ಪೇಂಟ್ ಮಾಡ್ತಾರೆ ಸೊ ಇದೆ ಇಂಪಾರ್ಟೆಂಟ್ ಯುಪಿಎಸ್ಸಿ ಯೂಶುವಲಿ ಓದೋ ಮುಂದೆ ಏನಿತ್ತಲ್ಲ ಈ ರೀತಿಯಾದ ಕ್ವೆಶ್ಚನ್ಸ್ ಗಳು ಕೇಳ್ತಾರೆ ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ಟ್ರೂ ರಿಗಾರ್ಡಿಂಗ್ ಮೆಲಡಿ ಸ್ಟೋನ್ ಕಾರ್ವಿಂಗ್ ಅಂತ ಕೇಳ್ತಾರೆ ಸೊ ಅಲ್ಲಿ ಒಂದು ಪ್ರಶ್ನೆ ಒಂದು ಏನೋ ಒಂದು ಸೆಂಟೆನ್ಸ್ ಕೊಟ್ಟಿರ್ತಾರಲ್ಲ ಆ ಸೆಂಟೆನ್ಸ್ ನಿಮಗೆ ಗೊತ್ತಿರಲಿ ಬಿಡಲಿ ಈ ರೀತಿಯಾದ ಸ್ವಲ್ಪ ಡಿಟೇಲ್ಸಿಂಗ್ ಸ್ವಲ್ಪ ಏನಾದರೂ ಮಾಹಿತಿ ಇತ್ತಪ್ಪ ಅಂತಂದ್ರೆ ಆ ಸೆಂಟೆನ್ಸನ್ನು ನೀವು ಎಲಿಮಿನೇಟ್ ಮಾಡಿ ಆನ್ಸರ್ ಅಪ್ರೋಚ್ ಆಗ್ಬೋದು ಆನ್ಸರಿಗೆ ರೀಚ್ ಆಗ್ಬೋದು ಸೊ ಅದಕ್ಕೇನೈತಿ ಈ ರೀತಿಯಾದ ಪಿಕ್ಚರ್ಸ್ ಹಾಕಿರ್ತೀನಿ ಸೊ ಸ್ವಲ್ಪ ಲಕ್ಷ ಕೊಟ್ಟು ನೋಡಿದೆವಪ್ಪ ಅಂತಂದರೆ ನಾವು ಆನ್ಸರ್ ಮಾಡ್ಬೋದು ಓಕೆ ನೆಕ್ಸ್ಟ್ ನಾಗಮಂ ಕಾಟನ್ ಸಾರಿ ಓಕೆ ನಾಗಮಂ ಕಾಟನ್ ಸಾರಿ ಇದು ತಮಿಳುನಾಡುದು ಇದಕ್ಕೆ ಏನೈತಿ ಜಿ ಎಸ್ ಟ್ಯಾಕ್ಸ್ ಸಿಕ್ಕೈತಿ ನೆಕ್ಸ್ಟ್ ನಾವು ಜಮ್ಮು ಕಾಶ್ಮೀರಿಗೆ ಬರ್ತೀವಿ ಜಮ್ಮು ಕಾಶ್ಮೀರ ಒಳಗೆ 8 ಪ್ರಾಡಕ್ಟ್ಗಳಿಗೆ ಏನೈತಿ ಜಿ ಐ ಟ್ಯಾಕ್ಸ್ ಸಿಕ್ಕೈತಿ ಓಕೆ ಇಲ್ಲಿ ಒಂದೇ ಪ್ರಾಡಕ್ಟ್ ನೋಡೋಣ ಬಿಶೋಲಿ ಪಶ್ಮಿನಾ ಉಲನ್ ಪ್ರಾಡಕ್ಟ್ ಅಂತೇಳಿ ಈ ಬಿಶೋಲಿ ಏನೈತಲ್ಲ ಎರಡು ರೀತಿಯಾದ ಬಿಶೋಲಿ ಅಂತದ ಬಿಶೋಲಿ ಬಿಶೋಲಿ ಅಂತ ಎರಡು ಸತಿ ಅದ ಇದನ್ನು ನೀವು ಇಲ್ಲೇ ಕಂಪ್ಲೀಟ್ ಮಾಡ್ಬೋದು ಸೊ ಅದು ಏನೈತಿ ಈ ರೀತಿಯಾದ ನೆನಪಿಟ್ಕೊಳ್ಳುವಂಥ ಟ್ರ್ಯಾಕ್ಸ್ ಟ್ರಿಕ್ಸ್ ಓಕೆ ಬಿಶೋಲಿ ಪಶ್ಮಿನಾ ಉಲನ್ ಪ್ರಾಡಕ್ಟ್ ಬಿಶೋಲಿ ಪಶ್ಮಿನಾ ಉಣ್ಣೆ ಉತ್ಪನ್ನ ಸೊ ಅದು ಹೆಂಗೆ ಕಾಣ್ತೈತೆ ಅಂದರೆ ಈ ರೀತಿಯಾಗಿ ಕಾಣ್ತೈತಿ ಇಲ್ಲೇನೈತಲ್ಲ ಇದು ಬಿಶೋಲಿ ಪಶ್ಮಿನಾ ಉಡನ್ ಕ್ರಾಫ್ಟ್ ಉಡನ್ ಪ್ರಾಡಕ್ಟ್ ರಜೋರಿ ಚಿಕರಿ ಉಡನ್ ಕ್ರಾಫ್ಟ್ ರಜೋರಿ ಚಿಕರಿ ಉಡನ್ ಕ್ರಾಫ್ಟ್ ನೆಕ್ಸ್ಟ್ ಪ್ರಾಡಕ್ಟ್ ಪ್ರಾಡಕ್ಟ್ ಹೆಂಗೆ ಕಾಣ್ತೈತೆ ಅಂದರೆ ಈ ರೀತಿಯಾದ ಏನೈತಿ ಉಡನ್ ಕ್ರಾಫ್ಟ್ ಇದು ಸೊ ಈ ರೀತಿಯಾದ ಉಡನ್ ಕ್ರಾಫ್ಟಿಗೆ ಏನು ಕರಿತೀವಿ ನಾವು ರಜೋರಿ ಚಿಕರಿ ಉಡನ್ ಕ್ರಾಫ್ಟ್ ಅಂತ ಕರಿತೀವಿ ಇದು ಎಲ್ಲಿ ಸಿಕ್ಕೈತಿ ಜಮ್ಮು ಕಾಶ್ಮೀರ ಒಳಗೆ ಇದಕ್ಕೆ ಅಂದರೆ ಇದು ಎಲ್ಲಿ ಸಿಕ್ತೈತೆ ಅಂದರೆ ಜಮ್ಮು ಕಾಶ್ಮೀರ ಒಳಗೆ ಇದಕ್ಕೆ ಈ ವರ್ಷ ಜಿ ಐ ಟ್ಯಾಗ್ ಸಿಕ್ಕೈತಿ ಸೊ ಇನ್ನ ಹೇಳಿದ್ದೆ ಬಿಶೋಲಿ ಅಲ್ಲಿ ಬಿಶೋಲಿ ಉಲನ್ ನೋಡಿದ್ದೀವಿ ಇಲ್ಲಿ ಬಿಶೋಲಿ ಪೇಂಟಿಂಗ್ ನೋಡಿದೆವು ಓಕೆ ಬಿಶೋಲಿ ಒಳಗೆ ಎರಡು ಅದಾವ ಬಿಶೋಲಿ ಪೇಂಟಿಂಗ್ ಮತ್ತು ಬಿಶೋಲಿ ಉಲನ್ನ ಇದು ಬಿಶೋಲಿ ಉಲನ್ ಇದು ಏನಿತ್ತಲ್ಲ ವೇರೆ ಅದು ಆಯಿತು ಇದು ಬಿಶೋಲಿ ಪೇಂಟಿಂಗ್ ಬಿಶೋಲಿ ಪೇಂಟಿಂಗ್ನು ನಾವು ಏನೈತಿ ಈ ರೀತಿಯಾಗಿ ಇಲ್ಲಿ ಕಾಣ್ತೈತಿ ಸೊ ಬಿಶೋಲಿ ಪೇಂಟಿಂಗ್ ಈ ರೀತಿಯಾದ ಕ್ವೆಶನ್ಸ್ಗಳು ಯು ಪಿ ಎಸ್ ಸಿಲಿ ಕೇಳುವಂಥ ಸಾಧ್ಯತೆಗಳು ಜಾಸ್ತಿ ಇರ್ತದೆ ಹೆಂಗೆ ಕೇಳ್ಬೋದು ಅಂತಂದರೆ ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ಟ್ರೂ ರಿಗಾರ್ಡಿಂಗ್ ಬಿಶೋಲಿ ಪೇಂಟಿಂಗ್ ಅಂಥೇಳಿ ಕೆಳಗಡೆ ಏನೈತಿ ದ ಪೇಂಟಿಂಗ್ ರಿಪ್ರೆಸೆಂಟ್ಸ್ ಆ ಪರ್ಟಿಕ್ಯುಲರ್ ಮಿಥಾಲಜಿಕಲ್ ಸ್ಟೋರೀಸ್ ಅಂತ ಕೇಳ್ಬೋದು ಅದು ಇಲ್ಲಿ ನೋಡ್ರಿ ಈ ಪೇಂಟ್ ನಾವು ಜಸ್ಟ್ ಗಮನ ವಹಿಸಿದೇವಪ್ಪ ಅಂತಂದರೆ ಇಲ್ಲಿ ಸಮುದ್ರ ಮಂಥನ ಮಾಡತ್ತಾರೆ ಸಮುದ್ರ ಮಂಥನ ಮಾಡತ್ತಾರಪ್ಪ ಅಂತಂದರೆ ಏನೈತಿ ಸೊ ಸ್ಟೋರೀಸ್ಗಳನ್ನು ಇಲ್ಲಿ ಡಿಪಿಕ್ಟ್ ಮಾಡ್ತಾರೆ ಅಂತೇಳಿ ನಾವು ಇಂಡೈರೆಕ್ಟಾಗಿ ಅಸ್ಯೂಮ್ ಮಾಡ್ಬೋದು ಸೊ ಈ ರೀತಿಯಾದ ನಮಗೆ ಸ್ವಲ್ಪ ಆದರೂ ಮಾಹಿತಿ ಇತ್ತಪ್ಪ ಅಂತಂದರೆ ನಮಗೆ ಆಪ್ಷನ್ಸ್ಗಳನ್ನು ಎಲಿಮಿನೇಟ್ ಮಾಡಿ ಆನ್ಸರನ್ನು ನಾವು ಅಪ್ರೋಪ್ರಿಯೇಟ್ ಆಗಿ ಆನ್ಸರನ್ನು ಏನೈತಪ್ಪ ಅಂತಂದರೆ ರೀಚ್ ಆಗುವಂಥ ಸಾಧ್ಯತೆಗಳು ಜಾಸ್ತಿ ಇರ್ತೈತಿ ಸೊ ಅದಕ್ಕೆ ಏನೈತಪ್ಪ ಅಂತಂದ್ರೆ ಸ್ವಲ್ಪ ನಾವು ಎಕ್ಸ್ಟ್ರಾ ಲಕ್ಷ ವಹಿಸ್ಕೊಂಡು ಓದಿದೇವಪ್ಪ ಅಂತಂದರೆ ಈವನ್ ಇಂಥ ಆನ್ಸರ್ಸನ್ನು ಇಂಥ ಕ್ವಶನ್ಸನ್ನು ಕ್ಲಿಯರ್ ಮಾಡುವಂಥ ಸಾಧ್ಯತೆ ಇರ್ತೈತಿ ಸೊ ಬಿಶೋಲಿ ಪೇಂಟಿಂಗ್ ನೋಡಿದ್ವಿ ಇದು ಜಮ್ಮು ಕಾಶ್ಮೀರದ್ದು ಇದಕ್ಕೂ ಜಿ ಐ ಟ್ಯಾಕ್ಸ್ ಸಿಕ್ಕೈತಿ ಈ ವರ್ಷ ಓಕೆ ಬದರ್ವಾ ಬದರ್ವಾ ರಾಜ್ಮಾ ಇದು ಓಕೆ ಬದರ್ವಾ ರಾಜ್ಮಾ ಇದು ನೆಕ್ಸ್ಟ್ ಪ್ರಾಡಕ್ಟ್ ಇದಕ್ಕೆ ಜಿ ಐ ಟ್ಯಾಕ್ಸ್ ಸಿಕ್ಕೈತಿ ಬದರ್ವಾ ರಾಜ್ಮಾ ಈ ರೀತಿಯಾಗಿ ಕಾಣುತ್ತೆ ನೆಕ್ಸ್ಟ್ ಉದಂಪುರ್ ಕಲಡಿ ಅಂತೇಳಿ ಇದು ಉದಂಪುರ್ ಕಲಡಿ ಏನೈತಿ ಇದು ಒಂದು ತಿನ್ನುವಂಥ ಪದಾರ್ಥ ಸೊ ಇದು ಹಿಂಗೆ ಕಾಣ್ತೈತಿ ಇದು ಜಮ್ಮು ಕಾಶ್ಮೀರದ್ದು ಇದಕ್ಕೂ ಏನೈತಿ ಜಿ ಐ ಟ್ಯಾಕ್ಸ್ ಸಿಕ್ಕೈತಿ ಈ ವರ್ಷ ಆಮೇಲೆ ಮುಷ್ಕ್ ಬುಡ್ಜಿ ರೈಸ್ ಅಂತೇಳಿ ಇದು ಒಂದು ರೈಸ್ ವೆರೈಟಿ ಇದು ಜಮ್ಮು ಕಾಶ್ಮೀರ ಒಳಗೆ ಸಿಗ್ತೈತಿ ಸೊ ಈ ರೀತಿಯಾಗಿ ಕಾಣ್ತೈತಿ ಈ ರೈಸ್ ವೆರೈಟಿ ಸೊ ಇದಕ್ಕೂ ಏನೈತಿ ಜಿ ಐ ಟ್ಯಾಕ್ಸ್ ಸಿಕ್ಕೈತಿ ಈ ವರ್ಷ ನೆಕ್ಸ್ಟ್ ನಾವು ರಂಬಂ ಅನಾರ್ದಾನ ಅಂತ ಕರಿತೀವಿ ಓಕೆ ಈ ರಂಬಂ ಅನಾರ್ದಾನ ಈ ರೀತಿಯಾಗಿ ಕಾಣ್ತೈತಿ ಇದಕ್ಕೂ ಜಿ ಐ ಟ್ಯಾಕ್ಸ್ ಸಿಕ್ಕೈತಿ ಇದು ಜಮ್ಮು ಕಾಶ್ಮೀರದ್ದು ಆಮೇಲೆ ರಂಬಂ ಸುಲೈ ಹನಿ ಓಕೆ ರಂಬಂ ಆ್ಯಡ್ ಬಂದು ಬಿಶೋಲಿ ಆ್ಯಡ್ ಬಂದು ಓಕೆ ರಂಬಂ ಆ್ಯಡ್ ಬಂದು ಬಿಶೋಲಿ ಆ್ಯಡ್ ಬಂದು ಎಲಿ ವೆರೈಟಿ ಎರಡಿದ್ದು ಓಕೆ ಪಾನ್ ವೆರೈಟಿ ಒಂದೈತೆ ಅಂತ ಹೇಳಿದ್ದೆ ಮುಂದೆ ಬರ್ತೈತಿ ಸೊ ಈ ರೀತಿಯಾಗಿ ನೆನಪಿಟ್ಕೊಂಡೆ ಅಂದ್ರೆ ಹತ್ತಿಲೇ ನಮಗೆ ಇದಾಗ್ಬಿಡ್ತೈತಿ ಲದಾಖದ್ದು ಒಂದು ಡೈರೆಕ್ಟ್ ಇತ್ತು ಫಸ್ಟ್ ಅದು ಹಿಂಗೆ ನಾವು ಈ ರೀತಿಯಾಗಿ ನೆನಪಿಟ್ಕೊಂಡ್ಬಿಟ್ಟಿವಿ ಅಂತಂದ್ರೆ ಆಲ್ಮೋಸ್ಟ್ ಮ್ಯಾಕ್ಸಿಮಮ್ ಕವರ್ ಆಗಿಬಿಡ್ತವೆ 33 ಹೆಂಗೆ ನೆನಪಿಟ್ಕೊಳ್ಳೋದು ಅನ್ನೋಕ್ಕಿಂತ ಈ ರೀತಿ ರಂಬಂ ಒಳಗೆ ಒಂದಿತ್ತು ರಂಬಂ ಎರಡಿದ್ದು ಬಿಶೋಲಿ ಎರಡಿದ್ದು ಇದೇನೈತಪ್ಪ ಅಂತಂದರೆ ಇದು ಎಲಿ ವೆರೈಟಿ ವೆಟ್ರಿಲ್ಲ ಅಂತೇಳಿ ತಮಿಳ್ನಾಡದ್ದು ಎರಡು ಎಲಿ ವೆರೈಟಿ ಹನಿ ವೆರೈಟಿ ಎರಡು ಅಂತ ಹೇಳಿದ್ದೆ ಇಲ್ಲೊಂದು ಹನಿ ಐತಿ ನೋಡ್ರಿ ಇಲ್ಲೊಂದು ಹನಿ ಐತಿ ಅಲ್ಲೊಂದು ಹನಿ ಸಿಕ್ಕಿತ್ತು ಮಾರ್ತಂಡ ಹನಿ ಇಲ್ಲಿ ಸುಲೈ ಹನಿ ಓಕೆ ಇದ್ಯಾವುದು ರಂಬಂ ಸುಲೈ ಹನಿ ಅದೇನ್ಯಾವುದು ಮಾರ್ತಂಡ ಹನಿ ಅದು ಎಲ್ಲಿ ಸಿಕ್ತಿತ್ತು ತಮಿಳ್ನಾಡ್ದಾಗ ಇದು ಎಲ್ಲಿ ಸಿಕ್ತಿತ್ತು ಜಮ್ಮು ಕಾಶ್ಮೀರ ಒಳಗೆ ಇಲ್ಲಿ ರಂಬಂ ಸುಲೈ ಹನಿ ನೋಡಿದ್ವಿ ಇಲ್ಲಿ ಇನ್ನೊಂದು ನೋಡಿದ್ವಿ ರಂಬಂ ಅನರ್ದನ ನೋಡಿದ್ವಿ ಸೊ ಈ ರೀತಿಯಾಗಿ ನಾವು ಸ್ವಲ್ಪ ಹಿಂಗೆ ಮಾಡ್ಕೊಂಡು ಹೋದೇವು ಅಂದರೆ ಜಿ ಐ ಟ್ಯಾಕ್ಸ್ಗಳು ನೆನಪಿಟ್ಕೊಳ್ಳೋದು ಭಾಳ ಸರಳ ಆಗ್ತೈತಿ ನೆಕ್ಸ್ಟ್ ಏನೈತಿ ರಾಮ್ಗಢ್ ಬಂಟ ಅಂತೇಳಿ ಇದು ಯು ಪಿದು ಇದು ಓಕೆ ಈಗ ನಾವು ಜಮ್ಮು ಕಾಶ್ಮೀರ ಮುಗಿಸಿದ್ವಿ ನೆಕ್ಸ್ಟ್ ಎಲ್ಲಿ ಮುಗಿದು ಎಲ್ಲಿ ಬಂದೇವಪ್ಪ ಅಂತಂದರೆ ಯು ಪಿಗೆ ಬಂದಿವಿ ಯು ಪಿ ಒಳಗೆ 10 ಪ್ರಾಡಕ್ಟ್ಸಿಗೆ ಜಿ ಐ ಟ್ಯಾಕ್ಸ್ಗಳು ಕಟ್ಟಾರೆ ಅದರೊಳಗೆ ಒಂದೇ ಪ್ರಾಡಕ್ಟ್ ಯಾವುದಪ್ಪ ಅಂತಂದ್ರೆ ರಾಮನಗರ ಬಂಟ ಅಂತೇಳಿ ಈ ಬಂಟ ಏನೈತಿ ಒಂದು ಬ್ರಿಂಜಾಲದ ವೆರೈಟಿ ಬದನೆಕಾಯಿ ವೆರೈಟಿ ಸೊ ಈ ಬಂಟ ಹೆಂಗೆ ಕಾಣ್ತೈತೆ ಅಂದರೆ ಈ ರೀತಿಯಾಗಿ ಕಾಣ್ತೈತಿ ಇದು ಬಂಟ ನೆಕ್ಸ್ಟ್ ಬನಾರಸ್ ಲಂಗಡಾ ಆಮ್ ಬನಾರಸ್ ಒಳಗೆ ಎರಡು ಪ್ರಾಡಕ್ಟಿಗೆ ಸಿಕ್ಕೈತೆ ಅಂತ ಹೇಳಿದ್ದೆ ನಾನು ಫಸ್ಟಿಗೆ ಸ್ಟಾರ್ಟಿಂಗ್ ಸೊ ಬನಾರಸ್ ಒಳಗೆ ಲಂಗಡಾ ಅನ್ನುವಂಥ ಒಂದು ವೆರೈಟಿ ಆಫ್ ಮಾವಿನಕಾಯಿ ಐತಿ ಸೊ ಅದಕ್ಕೆ ಏನೈತಿ ಈ ರೀತಿ ಇವತ್ತೇನು ಈ ಸತಿ ಏನೈತಿ ಜಿ ಐ ಟ್ಯಾಕ್ಸ್ ಸಿಕ್ಕೈತಿ ಬನಾರಸ್ ಲಂಗಡಾ ಆಮ್ ಹೆಂಗೆ ಕಾಣ್ತೈತೆ ಅಂದರೆ ಹಿಂಗೆ ಕಾಣ್ತೈತಿ ಓಕೆ
ಚಾಪ್ಟರ್ಸ್ ಏನಿರ್ತಾವೆ ಭಾಳ ಮೊನೊಟೋನಸ್ ಇರ್ತೈತಿ. ಯಾಕಪ್ಪ ಅಂತಂದ್ರೆ ಇವೆಲ್ಲ ಸ್ಟ್ಯಾಟಿಕ್ ಅದಾವ. ಸೊ ಎಕ್ಸ್ಪ್ಲನೇಷನ್ ಓರಿಯೆಂಟೆಡ್ ಏನು ಟಾಪಿಕ್ಸ್ ಅದಾವ ಅದನ್ನು ನಾವು ಕವರ್ ಮಾಡ್ತಾ ಇದ್ದೀವಿ. ಸೊ ಇನ್ ಕಮಿಂಗ್ ಏನು ಕ್ಲಾಸಸ್ ಅದಾವಲ್ಲ ನಾವು ಒಂದೊಂದು ಟಾಪಿಕ್ನ ಯೂಸ್ ಮಾಡಿಕೊಂಡು ಅದನ್ನು ಎಕ್ಸ್ಪ್ಲೇನ್ ಮಾಡ್ಬೇಕಂಥೇಳಿ ನಾವು ಪ್ಲ್ಯಾನ್ ಮಾಡ್ತಾ ಇದ್ದೀವಿ. ಸೊ ಈಗೇನೈತಿ ಇವು ಸ್ಟ್ಯಾಟಿಕ್ ಟಾಪಿಕ್ ಇರೋ ಕಾರಣದಿಂದ ಜಸ್ಟ್ ಇದು ಬಹಳ ಮೊನೊಟೋನಸ್ ಅನ್ನಿಸ್ತೈತಿ. ಸೊ ಸ್ವಲ್ಪ ಯು ಹ್ಯಾವ್ ಟು ಬೇರ್ ಇಟ್. ಓಕೆ, ನೆಕ್ಸ್ಟ್ ಏನೈತಪ್ಪ ಅಂತಂದ್ರೆ ಯು ಪಿ ಒಳಗಿಂದ ಅಲಿಗಢ ತಾಲ, ಅಲಿಗಢ ಒಳಗೆ ಸಿಗುವಂಥ ಕೀಲಿ. ಸೊ ಇದು ಅಲಿಗಢ ತಾಲ, ಇದಕ್ಕೂ ಜಿ ಐ ಟ್ಯಾಗ್ ಸಿಕ್ಕೈತಿ. ನೆಕ್ಸ್ಟ್ ಆದಮ್ಚಿನಿ ರೈಸ್, ಆದಮ್ಚಿನಿ ರೈಸ್ ಇದಕ್ಕೂ ಜಿ ಐ ಟ್ಯಾಗ್ ಸಿಕ್ಕೈತಿ. ರೈಸ್ಗಳು ಎಷ್ಟು ವೆರೈಟಿ ಇದ್ದು ನೋಡ್ರಿ, ರೈಸ್ ಮೂರು ವೆರೈಟಿ ಏನು ಇದ್ದು ನನ್ನ ಪ್ರಕಾರ ಮೂರು ವೆರೈಟಿ ರೈಸ್ ಇದ್ದು ಆ ಮೂರು ವೆರೈಟಿ ರೈಸದ್ದು ನೀವು ಸಪ್ರೇಟ್ ಮಾಡಿಬಿಟ್ರಂತಂದ್ರೆ ನೀವು ಮೂರು ರೈಸ್ ಕವರ್ ಆದು ಮೂರು ಜಿ ಐ ಪ್ರಾಡಕ್ಟ್ಸ್ ಕವರ್ ಆದು. ಸೊ ಇದು ಆದಮ್ಚಿನಿ ರೈಸ್ ಎಲ್ಲಿ ಸಿಕ್ತೈತಿ, ಯು ಪಿ ಒಳಗೆ ಸಿಕ್ತೈತಿ. ಓಕೆ, ನೆಕ್ಸ್ಟ್ ನಗಿನ ವುಡ್ ವರ್ಕ್ಸ್, ವುಡ್ ಕ್ರಾಫ್ಟ್ಸ್. ಓಕೆ, ನಗಿನ ವುಡ್ ಕ್ರಾಫ್ಟ್ಸ್ ಅಂತೇಳಿ ಈ ನಗಿನ ವುಡ್ ಕ್ರಾಫ್ಟ್ಸ್ ಹಿಂಗಿರ್ತೈತಿ. ಸೊ ಈ ವುಡನ್ ಪೀಸ್ ಮ್ಯಾಗ ಏನೈತಿ ಇದು ಈ ರೀತಿಯಾದ ಕ್ರಾಫ್ಟ್ಗಳನ್ನು ಮಾಡಿರ್ತಾರೆ. ಸೊ ಈ ಕ್ರಾಫ್ಟಿಗೆ ನಗಿನ ವುಡನ್ ಕ್ರಾಫ್ಟ್ ಅಂತ ಕರೀತಾರೆ. ಇದು ಯು ಪಿ ಒಳಗೆ ಸಿಗ್ತೈತಿ. ಓಕೆ, ಪ್ರತಾಪ್ಗಡ್ ಆಮ್ಲ. ಓಕೆ, ಆಮ್ಲ ಏನೈತಲ್ಲ ಆ ಆಮ್ಲಾಗ ಇದು ಯು ಪಿದು, ಪ್ರತಾಪ್ಗಡ್ ಅನ್ನುವಂಥ ಪ್ರದೇಶದಿಂದ ಬರುವಂಥ ಆಮ್ಲ. ಇಲ್ಲಿ ಜೋಗ್ರಫಿ ನಾವು ಏನಾಗಿಂದ ಜೋಗ್ರಫಿಕಲ್ ಪ್ರೆಸೆನ್ಸ್ ಅಂತಿದ್ದಿಲ್ಲ, ಅದ ಪ್ರತಾಪ್ಗಡ್ ಆಮ್ಲಾಗ ಯು ಪಿದಾಗ ಈ ಪ್ರಾಡಕ್ಟ್ ಇದಕ್ಕೂ ಜಿ ಐ ಟ್ಯಾಗ್ ಸಿಕ್ಕೈತಿ ಈ ವರ್ಷ. ನೆಕ್ಸ್ಟ್ ಬಖೇರಿ ಬ್ರಾಸ್ವೇರ್. ಓಕೆ, ಬಖೀರಾ ಬ್ರಾಸ್ವೇರ್. ಸೊ ಈ ಬ್ರಾಸ್ಗಳಿಂದ ಅಂದರೆ ಹಿತ್ತಾಳೆ ಪದಾರ್ಥ ಹಿತ್ತಾಳೆ ಇದರಿಂದ ಸಾಮಾನು ಮಾಡಲಾಗ್ತದೆ. ಸೊ ಆ ಸಾಮಾನುಗಳಿಗೆ ಏನೈತಿ ಜಿ ಐ ಟ್ಯಾಗ್ ಸಿಕ್ಕೈತಿ. ಇದು ಯು ಪಿದೆ. ನೆಕ್ಸ್ಟ್ ಹಾಥ್ರಸ್. ಹಾಥ್ರಸ್ ಅನ್ನುವಂಥ ಪ್ರದೇಶ ಬಗ್ಗೆ ನೀವು ಕೇಳಿರ್ಬೋದು, ಭಾಳ ನ್ಯೂಸ್ನಾಗಿತ್ತು ಭಾಳ ವರ್ಷದಿಂದ. ಸೊ ಹಾಥ್ರಸ್ ಹಿಂಗೆ, ಹಾಥ್ರಸ್ ಒಳಗೆ ಒಂದು ಹಿಂಗೆ ಸಿಗ್ತೈತೆ, ಹಿಂಗೆ ಆಸ್ಟ್ರೋಫಿಯೋಟಿಡ ಏನೋ ಕರಿತಾರೆ ನೋಡ್ರಿ ಇಂಗ್ಲೀಷ್ನಾಗ ಇದಕ್ಕೆ. ಸೊ ಇದಕ್ಕೆ ಹಾಥ್ರಸ್ ಹಿಂಗೆ, ಈ ಹಾಥ್ರಸ್ ಹಿಂಗಿಗೂ ಏನೈತಿ ಜಿ ಐ ಟ್ಯಾಗ್ ಸಿಕ್ಕೈತಿ. ಸೊ ಯು ಪಿ ಒಳಗೆ ಹತ್ತು ಒಳಗೆ ಇದು ಲಾಸ್ಟ್ ಅಂದ್ಕೊಂಡಿನಿ ನಾನು. ಓಕೆ, ಇಲ್ಲ ಇನ್ನೊಂದೈತಿ ಯಾವುದು, ಬಂದಾ ಸಹಜ ಪಟ್ಟರ್ ಕ್ರಾಫ್ಟ್ ಅಂತೆ. ಓಕೆ, ಇದು ಬಂದಾ ಸಹಜ ಪಟ್ಟರ್ ಕ್ರಾಫ್ಟ್. ಈ ಬಂದಾ ಸಹಜ ಪಟ್ಟರ್ ಕ್ರಾಫ್ಟ್ ಏನೈತಲ್ಲ ಈ ರೀತಿಯಾದ ಕ್ರಾಫ್ಟ್, ಈ ಕ್ರಾಫ್ಟ್ ಒಳಗೆ ಏನೈತಿ ಹಿಂಗೆ ಡಿಸೈನ್ಸ್ಗಳು ಮಾಡಿ ಈ ಮ್ಯಾಗ ಮುಚ್ತಾರೆ. ಈ ಕ್ರಾಫ್ಟಿಗೆ ಏನು ಕರೀತಾರೆ, ಬಂದಾ ಸಹಜಾರ್ ಸಹಜಲ್ಲ, ಬಂದಾ ಸಜಾರ್ ಪತ್ತರ್ ಕ್ರಾಫ್ಟ್, ಪತ್ತರ್ ಕ್ರಾಫ್ಟ್, ಪತ್ತರ್ ಕ್ರಾಫ್ಟ್. ಓಕೆ, ಬಂದಾ ಸಹಜ್ ಪತ್ತರ್ ಕ್ರಾಫ್ಟ್. ಥ್ಯಾಂಕ್ ಯು ವೆರಿ ಮಚ್. 2023 ಒಳಗೆ 33 ಜಿ ಐ ಟ್ಯಾಕ್ಸ್ಗಳು, 33 ಪ್ರಾಡಕ್ಟ್ಸ್ಗಳಿಗೆ ಏನು ಜಿ ಐ ಟ್ಯಾಕ್ಸ್ ಕೊಟ್ಟಿದ್ರು ಅದನ್ನು ನಾವು ಕವರ್ ಮಾಡಿದ್ವಿ. 2022 ಡಿಸೆಂಬರ್ ಒಳಗೆ 9 ಪ್ರಾಡಕ್ಟ್ಗಳಿಗೆ ಜಿ ಐ ಟ್ಯಾಗ್ ಕೊಟ್ಟಿದ್ರು ಅಂತ ಹೇಳಿದೆ. ಸೊ ಅದ್ರ ಬಗ್ಗೆ ನಿಮಗೆ ವೀಡಿಯೋ ಮಾಡಬೇಕಪ್ಪ ಅಂತಂದ್ರೆ ಕೆಳಗಡೆ ಕಮೆಂಟ್ ಸೆಕ್ಷನ್ನಾಗ ಕಮೆಂಟ್ ಮಾಡಿರಿ, ಅದ್ರ ಬಗ್ಗೆನೂ ವೀಡಿಯೋ ಮಾಡ್ತೀನಿ. ಇದೇ ರೀತಿ ಲೈಕ್ ಮಾಡಿರಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿರಿ. ಆಮೇಲೆ ಇದೇ ರೀತಿ ಪ್ರೋತ್ಸಾಹ ಕೊಡೋದ್ರಿಂದ ಏನೈತಿ ನಾವು ಹೊಸ ಹೊಸ ವೀಡಿಯೋಗಳನ್ನು ತರಲಿಕ್ಕೆ ನಮಗೆ ಏನೈತಿ ಒಂದು ಶಕ್ತಿ ಸಿಗ್ತದೆ. ಥ್ಯಾಂಕ್ ಯು ವೆರಿ ಮಚ್.